ಐದು ವರ್ಷದ ನಂತರ ಮಾಮ್ ಬಂದ್ಮೇಲೆ ನಂಗೇನು ಕಮ್ಮಿ ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ಈಗ ಅದನ್ನ ಬಿಟ್ಟು ಊರ್ಗ ಹೋಗ್ಬೇಕಂತೆ. ವಾಟ್ ಇಸ್ ದಿಸ್ ಮಮ್ಮಿ, ನೀನ್ ಮಾತ್ರ ಮಮ್ಮಿ ಆಗ್ಬಿಟ್ಟೆ, ನಾನ್ ಮಮ್ಮಿ ಆಗೋದ್ ಬೇಡ್ವಾ? ಯಾವ ಪೊಲೀಸ್ ಮಾಮ, ನಿನ್ ಮಗನಿಗೆ ಬುದ್ಧಿನೇ ಇಲ್ಲ. ಅವನಿಗೆ ಏನಾಯ್ತೋ ಏನಿಲ್ವೋ ನೀನ್ ಅವಾಗ ನೋಡಲಿ. ಕರೆಕ್ಟ್ ಮಾಮ, ನೀನ್ ಮಾತಾಡ್ತು. ಯಾವ್ದಪ್ಪ ಇದು, ಜೌಳಿ ಅಂಗಡಿ ಶೋಕೇಸ್ ಅಲ್ಲಿರೋ ಬೊಂಬೆ ನನ್ ಮಂಚದವ್ರಿಗೆ ಬಂದಿದ್ದೆ. ನೀನ ಹಾಯ್ ಹಾಯ್ ಹಾಯ್. ನನ್ ಶರ್ಟು ನನ್ ಶರ್ಟು ನನ್ ಶರ್ಟು. ಪರವಾಗಿಲ್ಲ ಮಾಮ್, ನಾನ್ ಇಷ್ಟೇ ಆದ್ರೂ ನಿನ್ನ ಅರ್ಧ ಅಂಗಿ ಅಲ್ವಾ ಬಿಟ್ರೆ ಕಟ್ಕೊಂಡಿರೋ ಲುಂಗಿನೂ ಕಿತ್ಕೊಂಡ್ಬಿಡ್ತೀಯ. ನನ್ ಪೊಲೀಸ್ ಮಾಮ್ ಇಲ್ಲ ಪೊಲೀಸ್ ಮಾಮ್. ನನ್ನ ನೋಡಿ ಮಾಮ್ ಅಂತೀಯ, ಯಾವನೋ ಪೊಲೀಸ್ ನ ನೋಡಿ ಪೊಲೀಸ್ ಮಾಮ್ ಅಂತೀಯ, ಏನೇ ಇದಲ್ಲ. ನಾ ಹೇಳಿದ್ದು ನಿಮ್ ಡ್ಯಾಡಿ ಪೊಲೀಸ್. ನಮ್ಮಪ್ಪ ಅದು ನನ್ ಜೊತೆ ಮಾತಾಡ್ತು. ಮಾತಾಡ್ರ? ಹೇ ಬರೇ 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 ಇಲ್ಲಿ ಪುಣ್ಯವಂತ ಕಣಿ. ನೀನು ಏನ್ ಹೇಳಿದ್ರು? ಅಕ್ಕ ಜೊತೆ ನಾನ್ ಊರಿಗೆ ಹೋಗೋದ್ ಬೇಡ ಅಂತ, ಅದಕ್ಕೆ ನಾನ್ ಇಲ್ಲೇ ಇದ್ದು ನಿಂಗೆ ಸಾವ ಮಾಡ್ತೀನಿ. ಮುಂಡೆ ಆಗ್ತೀಯ? ಮುಂಡೆ ಯಾಕೆ? ಇನ್ನೇನು, ನನ್ ಸತ್ರ ನಿನ್ ಮುಂಡೆ ತಾನೆ ಆಗೋದು. ನನ್ ಮಾತೊಂದ್ ಸತ್ತಿ ಸತ್ತಿ ಗಿತ್ತಿ ಅಂದ್ರೆ ಸುತ್ತಿ ತೆಗೆದು ಓಡ್ಬಿಡ್ತೀನಿ ನೋಡು. ನಾ ಹೇಳೋದು ಓ ನೋಡಿಲ್ಲಿ. ಓ ಕೇಳಕ್ಕೆ ಆಸೆಗೆ ಆಗಿ ನೋಡ್ಬೇಕಾ? ಅದೇ ಬಾಮ್, ಸತಿಯ ಸೇವೆ ಪತಿಯ ಸಾವು. ಓ ಸತಿಯ ಸೇವೆಯೇ ಪತಿಯ ಸಾವು, ಕರೆಕ್ಟ್ ನೀನ್ ಹೇಳಿದ್ದು. ವೆಲ್ಕಮ್. ಯಾವಾಗ ನಾವು ಸತಿ ಇಷ್ಟು ಬೇಗ ನಾವು ಸತಿಪತಿ ಆದ್ರೆ ಜೀವನ ಪೂರ್ತಿ ಕಿತಾಪತಿ. ಲವ್ ಅಲ್ಲಿರೋ ಥ್ರಿಲ್ ಇನ್ಯಾವುದ್ರಲ್ಲಿಲ್ಲ ಗೊತ್ತಾ? ಹಾಗಾದ್ರೆ ನೀನು ಕುಂದಾಪುರಕ್ಕೆ ಬಂದು ಇದೇ ಥ್ರಿಲ್ ಕೊಡ್ತೀಯಾ? ಈ ದಿಲ್ ಹೌಸ್ಫುಲ್ ಆಗಿರೋವರೆಗೂ ಥ್ರಿಲ್ ಗೆನೆ ಕಡಿಮೆ, ಫುಲ್ ಆಗಿ ಕೊಡ್ತೀನಿ. ಈಗ ಜಿಲ್ ಜಿಲ್ ಅಂತ ಜಾಗ ಖಾಲಿ ಮಾಡು. ಓಯ್ ಪೊಲೀಸ್ ಅಕ್ಕ ಬರೋ ಹೊತ್ತಾಯ್ತು, ವರ್ಡ್ ವರ್ಡ್ ವರ್ಡ್. ಹುಷಾರೇ. ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಟಿವಿ ನೆಕ್ಸ್ಟ್ ಕನ್ನಡ.